ನಮಸ್ಕಾರ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಭಾಗವತ ಪುರಾಣ ಭಾಗ 5 ಕ್ಕೆ ಸ್ವಾಗತ ಸುಸ್ವಾಗತ. ಈ ವಿಡಿಯೋದಲ್ಲಿ ಭಗವಂತನನ್ನು ತಲುಪಲು ಸೂಚಿಸಿದ ಮಾರ್ಗಗಳ ಬಗ್ಗೆ ತಿಳಿಯೋಣ. ಶುಕ ಮಹರ್ಷಿ ಪರೀಕ್ಷಿತ್ ಮಹಾರಾಜನಿಗೆ ಭಾಗವತ ಪುರಾಣ ಹೇಳಲು ಪ್ರಾರಂಭಿಸಿದರು. ಪೂರ್ವದಲ್ಲಿ ಕಟ್ವಾಂಗನೆಂಬ ಮುನಿ ಇದ್ದರು. ಅವರು ದೇವತೆಗಳು ಹಾಗೂ ಅಸುರರ ನಡುವೆ ನಡೆದ ಯುದ್ಧದಲ್ಲಿ ದೇವತೆಗಳನ್ನು ಬೆಂಬಲಿಸಿ ಯುದ್ಧ ಮಾಡಿದರು. ಯುದ್ಧದಲ್ಲಿ ದೇವತೆಗಳು ಜಯ ಗಳಿಸಿದರು. ಅವರನ್ನು ಬೆಂಬಲಿಸಿದ್ದಕ್ಕಾಗಿ ದೇವತೆಗಳು ಸಂತೋಷಿಸಿ ಕಟ್ವಾಂಗನಿಗೆ ಅವನೆಷ್ಟು ವರ್ಷ ಬದುಕುತ್ತಾನೋ ಎಂಬ ಸತ್ಯ ಅವನಿಗೆ ತಿಳಿಸಿದರು. ಇನ್ನು ಕೇವಲ ಒಂದೇ ಒಂದು ಮುಹೂರ್ತ ಮಾತ್ರವೇ ನೀನು ಜೀವಂತವಾಗಿರುತ್ತೀಯಾ ಎಂದರು. ಆ ಮಾತನ್ನು ಕೇಳಿದ ಕೂಡಲೇ ಕಟ್ವಾಂಗ ಸರ್ವಸಂಗ ಪರಿತ್ಯಾಗ ಮಾಡಿದ. ಅಂದರೆ ಮನಸ ವಾಚ ಕರ್ಮಣ ಶ್ರೀ ಮಹಾವಿಷ್ಣುವನ್ನು ಪ್ರಾರ್ಥಿಸುವುದು. ಕೇವಲ ಒಂದು ಮುಹೂರ್ತ ಮಾತ್ರ ಪ್ರಾರ್ಥಿಸಿದರೂ ಸಹ ಕಟ್ವಾಂಗನಿಗೆ ಮೋಕ್ಷ ಪ್ರಸಾದಿಸಿದರು ಶ್ರೀಹರಿ. ಅಂಥದ್ದರಲ್ಲಿ ರಾಜ ಪರೀಕ್ಷಿತ್, ನಿನಗಿನ್ನೂ 7 ದಿನಗಳ ಕಾಲಾವಕಾಶವಿದೆ. ನಿನಗುಳಿದಿರುವ ಈ ಸಮಯದಲ್ಲಿ ಕೇವಲ ಒಳ್ಳೆಯದನ್ನೇ ಮಾಡು. ಒಳ್ಳೆಯ ಆಲೋಚನೆಗಳನ್ನು ಬಿಟ್ಟು ನಿನ್ನ ತಲೆಯಲ್ಲಿ ಬೇರ್ಯಾವುದೂ ಬರುವಂತಿಲ್ಲ. ಆಗ ನಿನಗೆ ಮೋಕ್ಷ ಲಭಿಸುತ್ತದೆ. ಆದರೆ ಮನುಷ್ಯರು ಸಂಸಾರ ಬಂಧನದೊಳಗೆ ಸಿಕ್ಕಿಕೊಂಡು ಆಧ್ಯಾತ್ಮಿಕ ತತ್ವದ ಬಗ್ಗೆ ಯೋಚಿಸುವುದಿಲ್ಲ. ಹಗಲು ರಾತ್ರಿ ತನ್ನ ಕುಟುಂಬದ ಬಗ್ಗೆ, ತನ್ನ ಸಂತೋಷದ ಬಗ್ಗೆ, ಹಣದ ಬಗ್ಗೆ ಮಾತ್ರವೇ ಯೋಚಿಸುತ್ತಾರೆ. ಅವರ ಪೂರ್ವಿಕರನ್ನು ನೋಡಿಯೂ ಸಹ ಈ ದೇಹ ಶಾಶ್ವತವಲ್ಲವೆಂಬ ಸತ್ಯ ತಿಳಿದುಕೊಳ್ಳುವುದಿಲ್ಲ. ಮೋಕ್ಷ ಬೇಕೆಂದು ಬಯಸುವವನು ಕೋರಿಕೆಗಳನ್ನು ಜಯಿಸಿ, ಇಂದ್ರಿಯಗಳನ್ನು ನಿಗ್ರಹಿಸಿ ಕೇವಲ ಭಗವಂತನನ್ನು ಮಾತ್ರವೇ ಮನಸ್ಸಲ್ಲಿ ತುಂಬಿಕೊಳ್ಳಬೇಕು. ಪರೀಕ್ಷಿತ್, ಈ 7 ದಿನಗಳು ನೀನು ಈ ರೀತಿ ಮಾಡಿದರೆ ನಿನಗೆ ತಪ್ಪದೇ ಮೋಕ್ಷ ಪ್ರಾಪ್ತಿಯಾಗುತ್ತದೆ. ಅಂತಹ ಭಗವಂತ ಪರಬ್ರಹ್ಮ ಸ್ವರೂಪನ ಬಗ್ಗೆ ನಿನಗೆ ಹೇಳುತ್ತೇನೆ ಕೇಳು. ಪರಬ್ರಹ್ಮ ಎತ್ತರವಾಗಿ ಸೂಕ್ಷ್ಮವಾಗಿರುತ್ತಾರೆ. ಭೂತ ಭವಿಷ್ಯತ್ ವರ್ತಮಾನಗಳು ಅವರೊಳಗೆ ಇರುತ್ತದೆ. ಭೂಮಿ, ನೀರು, ತೇಜಸ್ಸು, ಗಾಳಿ, ಆಕಾಶ, ಅಹಂಕಾರ ಮತ್ತು ಮಹತ್ತು ಎಂಬ 7 ಪೊರೆಗಳಾಗಿ ಅವರ ರೂಪವಿರುತ್ತದೆ. ಅವರ ಪಾದಗಳ ಪ್ರಾಂತ್ಯವೇ ಪಾತಾಳಲೋಕ. ಪಾದಗಳ ಮೇಲಿನ ಪ್ರಾಂತ್ಯವೇ ರಸಾತಲ. ಅದರ ಮೇಲೆ ಮಹಾತಲ. ಅದರ ಮೇಲೆ ಮೊಣಕಾಲಿನ ಕೆಳಗೆ ತಲಾತಲ. ಮೊಣಕಾಲು ಸುತಲ, ತೊಡೆಗಳು ಅತಲ ವಿತಲಗಳು. ಅವರ ನಾಭಿ ಆಕಾಶ. ಅವರ ವಕ್ಷಸ್ಥಳ ನಕ್ಷತ್ರಪುಂಜ. ಅವರ ಕಂಠ ಮಹರ್ಲೋಕ. ಅವರ ಮುಖ ಜನರ್ಲೋಕ. ಅವರ ಹಣೆ ತಪೋಲೋಕ. ಅವರ 1000 ತಲೆಗಳು ಮಹತ್ಲೋಕ. ಅವರ ಭುಜಗಳು ಇಂದ್ರ ಮೊದಲಾದ ದೇವತೆಗಳು. ಅವರ ಕಿವಿಗಳು 4 ದಿಕ್ಕುಗಳು. ಅವರ ಮೂಗು ಅಶ್ವಿನಿ ದೇವತೆಗಳು. ಅವರ ಬಾಯಿ ಅಗ್ನಿಹೋತ್ರ. ಅವರ ಕಣ್ಗುಡ್ಡೆಗಳು ಅಂತರಿಕ್ಷ. ಅವರ ಕಣ್ಣುಗಳು ಸೂರ್ಯ. ಅವರ ದವಡೆ ನೀರು. ಅವರ ನಾಲಿಗೆ ರಸಗಳು. ಅವರ ಬ್ರಹ್ಮ ರಂಧ್ರಗಳು ವೇದಗಳು. ಅವರ ಕೋರೆ ಹಲ್ಲು ಯಮ. ಅವರ ನಗು ಜಗನ್ಮೋಹನಾಕಾರ. ಅವರ ಕಟಾಕ್ಷ ದೃಷ್ಟಿಯೇ ಸಂಸಾರ. ಅವರ ಮೇಲ್ತುಟಿ ಲಜ್ಜೆ. ಅವರ ಕೆಳಗಿನ ತುಟಿ ಲೋಭ. ಅವರ ಸ್ತನಗಳು ಧರ್ಮ. ಅವರ ವೃಷ್ಟಿಭಾಗ ಅದೃಷ್ಟ. ಅವರ ಲಿಂಗ ಪ್ರಜಾಪತಿಗಳು. ಅವರ ಮೂಳೆಗಳು ಪರ್ವತಗಳು. ಅವರ ಹೊಟ್ಟೆ ಸಮುದ್ರ. ಅವರ ನಾಡಿಗಳು ನದಿಗಳು. ಅವರ ರೋಮಗಳು ವೃಕ್ಷಗಳು. ಅವರ ಉಸಿರು ವಾಯು. ಅವರ ಗಮನ ಕಾಲ. ಅವನಾಡುವ ಆಟವೇ ಜೀವಿಗಳು. ಅವರು ಧರಿಸುವ ವಸ್ತ್ರ ಪ್ರಕೃತಿ. ಅವರ ಅಹಂಕಾರ ರುದ್ರಸ್ವರೂಪ. ಅವರ ಉಗುರು ಕುದುರೆಗಳು, ಆನೆಗಳು, ಒಂಟೆಗಳು ಮುಂತಾದ ಪ್ರಾಣಿಗಳು. ಅವರ ಬುದ್ಧಿ ಸ್ವಯಂಭುಮನು. ಅವರ ನಿವಾಸ ಪುರುಷರು. ಅವರ ಸ್ವರ ಗಂಧರ್ವರು, ವಿದ್ಯಾಧರರು, ಚಾರಣಿಗಳು ಹಾಗೂ ಅಪ್ಸರೆಗಳು. ಅವರ ವೀರ್ಯ ಅಸುರರು. ಅವರ ಮುಖ ಬ್ರಾಹ್ಮಣರು. ಅವರ ಬಾಹುಗಳು ಕ್ಷತ್ರಿಯರು. ಅವರ ತೊಡೆಗಳು ವೈಶ್ಯರು. ಅವರ ಪಾದಗಳು ಶೂದ್ರರು. ವಸು, ರುದ್ರ ಮುಂತಾದವರು ಅವರ ಯಜ್ಞಕ್ರಿಯೆಗಳು. ರಾಜ ಪರೀಕ್ಷಿತ್, ಇನ್ನೂ ಅನೇಕಾನೇಕ ಅವರ ದೇಹದಲ್ಲಿಯೇ ಇರುತ್ತದೆ. ಇದೇ ಭಗವಂತನ ವಿರಾಟ ಸ್ವರೂಪ. ನೀನು ಅವರ ರೂಪವನ್ನೇ ನೆನೆಸಿಕೊಂಡು ಪ್ರಾರ್ಥಿಸು. ಆ ರೀತಿ ಮಾಡುವುದನ್ನು ಧಾರಣೆ ಎನ್ನುತ್ತಾರೆ. ಈ ರೀತಿ ಮಾಡಿದಾಗ ಬೇಗನೆ ನಿನಗೆ ಮೋಕ್ಷ ಲಭಿಸುತ್ತದೆ. ಇದರ ನಂತರ ಕ್ರಮ ಮುಕ್ತಿ ಮಾರ್ಗ ಎನ್ನುವುದೊಂದಿರುತ್ತದೆ. ಅದರ ಮುಖಾಂತರ ಸರ್ವೋತ್ತಮ ಗತಿಯನ್ನು ಗಳಿಸಬಹುದು. ಅದರ ನಂತರ ಕಾಮ್ಯ ಹಾಗೂ ಉಪಾಸನೆಗಳೆಂಬ ಮಾರ್ಗಗಳಿಂದಲೂ ಸಹ ಭಗವಂತನನ್ನು ತಲುಪಬಹುದು. ಒಬ್ಬೊಬ್ಬ ದೇವರಿಗೆ ಒಂದೊಂದು ಉಪಾಸನೆ ಇರುತ್ತದೆ. ಬ್ರಹ್ಮ ವರ್ಚಸ್ಸಿಗಾಗಿ ಬ್ರಹ್ಮದೇವರನ್ನು, ಇಂದ್ರಿಯಗಳ ನಿಗ್ರಹಕ್ಕಾಗಿ ದೇವೇಂದ್ರನನ್ನು, ಪುತ್ರ ಸಂತಾನಕ್ಕಾಗಿ ದಕ್ಷ ಮುಂತಾದ ಪ್ರಜಾಪತಿಗಳನ್ನು, ಸೌಭಾಗ್ಯಕ್ಕಾಗಿ ದುರ್ಗಾದೇವಿಯನ್ನು, ವೀರ್ಯಕ್ಕಾಗಿ ಅಗ್ನಿದೇವರನ್ನು,
ವೈಭವಕ್ಕಾಗಿ ವಸುಗಳನ್ನು, ಅನ್ನಕ್ಕಾಗಿ ಅದಿತಿಯನ್ನು, ಸ್ವರ್ಣಕ್ಕಾಗಿ ಆದಿತ್ಯರನ್ನು, ರಾಜ್ಯಕ್ಕಾಗಿ ಮನುವನ್ನು, ಪ್ರಜೆಗಳನ್ನು ಪಾಲಿಸುವುದಕ್ಕಾಗಿ ಸಾಧ್ಯರನ್ನು, ಆಯಸ್ಸಿಗಾಗಿ ಅಶ್ವಿನಿ ದೇವತೆಗಳನ್ನು, ಪುಷ್ಟಿಗಾಗಿ ಭೂದೇವಿಯನ್ನು, ಪ್ರತಿಷ್ಠೆಗಾಗಿ ರೋದಸಿಯನ್ನು, ಪುರುಷರ ಸೌಂದರ್ಯಕ್ಕಾಗಿ ಗಂಧರ್ವರನ್ನು, ಸ್ತ್ರೀಗಳ ಸೌಂದರ್ಯಕ್ಕಾಗಿ ಅಪ್ಸರೆಗಳನ್ನು, ಪ್ರಜೆಗಳನ್ನು ಆಳುವುದಕ್ಕಾಗಿ ವಿಧಾತರನ್ನು, ಯಶಸ್ಸಿಗಾಗಿ ಯಜ್ಞೇಶ್ವರನನ್ನು, ರತ್ನಗಳಿಗಾಗಿ ವರುಣದೇವರನ್ನು, ವಿದ್ಯೆಗಾಗಿ ಶಿವನನ್ನು, ದಾಂಪತ್ಯ ಪ್ರೀತಿಗಾಗಿ ಪಾರ್ವತೀದೇವಿಯನ್ನು, ಧರ್ಮಕ್ಕಾಗಿ ನಾರಾಯಣನನ್ನು, ಬಲಕ್ಕಾಗಿ ವಾಯುದೇವರನ್ನು, ಶತ್ರು ನಾಶಕ್ಕಾಗಿ ರಾಕ್ಷಸರನ್ನು, ಭೋಗಕ್ಕಾಗಿ ಚಂದ್ರನನ್ನು, ಇಂತಹ ಯಾವುದೇ ಕೋರಿಕೆ ಇಲ್ಲದವರು ಹಾಗೂ ಕೋರಿಕೆಗಳೇ ಬೇಡವೆಂದುಕೊಳ್ಳುವವರು ಪರಮ ಪುರುಷನನ್ನು ಪ್ರಾರ್ಥಿಸಬೇಕು. ಹಾಗಾಗಿ ಎಲ್ಲಾ ಕೋರಿಕೆಗಳಿಗಾಗಿ ಅಥವಾ ಮೋಕ್ಷಕ್ಕಾಗಿ ಶ್ರೀ ಮಹಾವಿಷ್ಣು ಒಬ್ಬರನ್ನು ಪ್ರಾರ್ಥಿಸಿದರೆ ಸಾಕು. ಪರೀಕ್ಷಿತ್ ಮಹಾರಾಜ, ಈಗ ಆ ಜಗನ್ನಾಟಕ ಸೂತ್ರಧಾರಿಯ ಅವತಾರಗಳ ಬಗ್ಗೆ ಹೇಳುತ್ತೇನೆ ಕೇಳು. ಭಗವಂತ ಆದಿಪುರುಷ, ಅವರಿಗೆ ಜನನ ಮರಣಗಳಿರುವುದಿಲ್ಲ. ಆದರೂ ಸಹ ಪ್ರತಿ ಕಲ್ಪದಲ್ಲಿಯೂ ಅವರನ್ನವರೇ ಅವತಾರವಾಗಿ ಸೃಷ್ಟಿಸಿಕೊಳ್ಳುತ್ತಾರೆ. ಆ ರೀತಿ ಅನೇಕಾನೇಕ ಅವತಾರಗಳು ಇದುವರೆಗೂ ಅವರು ಪಡೆದಿದ್ದಾರೆ. ಯಜ್ಞ ವರಾಹಮೂರ್ತಿಯಾಗಿ ಜನಿಸಿ ಹಿರಣ್ಯಾಕ್ಷನನ್ನು ಕೊಂದು ಭೂದೇವಿಯನ್ನು ರಕ್ಷಿಸಿದ್ದಾರೆ. ಆಕೂತಿ ಎಂಬ ಮಹಿಳೆಯ ಗರ್ಭದಲ್ಲಿ ಸುಯಜ್ಞನೆಂಬ ಹೆಸರಿನಿಂದ ಜನಿಸಿ ಮೂರು ಲೋಕಗಳ ನೋವನ್ನು ನಿವಾರಿಸಿ ಹರಿ ಎಂಬ ಹೆಸರು ಪಡೆದಿದ್ದಾರೆ. ಅದರ ನಂತರ ಕಪಿಲ, ದತ್ತಾತ್ರೇಯ, ಸನಕ ಸನಂದಾದಿಗಳು, ನರನಾರಾಯಣರು, ಧ್ರುವ, ಪೃಥುಚಕ್ರವರ್ತಿ, ಪುಷ್ಕರ, ಹಯಗ್ರೀವ, ಮತ್ಸಾವತಾರಿ, ಕೂರ್ಮಾವತಾರಿ, ನರಸಿಂಹ, ವಾಮನ, ಹಂಸಾವತಾರಿ, ಮನು, ಧನ್ವಂತರಿ, ಪರಶುರಾಮ, ರಾಮ, ಕೃಷ್ಣ, ಬುದ್ಧ ಎಂಬ ಹೆಸರುಗಳಿಂದ ಅವರು ಪ್ರತಿಯೊಂದು ಕಾಲದಲ್ಲಿಯೂ ಅವತಾರಗಳನ್ನು ಪಡೆದಿದ್ದಾರೆ. ಇನ್ನು ಕಲ್ಕಿಯಾಗಿಯೂ ಸಹ ಅವರು ಅವತರಿಸುತ್ತಾರೆ. ಇನ್ನು ಭಗವಂತನ ಸೃಷ್ಟಿ 10 ಗುಣಗಳಿಂದ ಕೂಡಿರುತ್ತದೆ. ಅವು ಸರ್ಗ, ವಿಸರ್ಗ, ಸ್ಥಾನ, ಪೋಷಣೆ, ಊತಿ, ಮನ್ವಂತರ, ಈಶಾನುಕತೆಗಳು, ನಿರೋಧ, ಮುಕ್ತಿ ಹಾಗೂ ಆಶ್ರಯ. ಭಗವಂತನಿಂದಲೇ ಆಕಾಶ, ಭೂಮಿ ಮೊದಲಾದ ಪಂಚಭೂತಗಳು, ಶಬ್ದ ಮೊದಲಾದ ತನ್ಮಾತ್ರೆಗಳು, ಇಂದ್ರಿಯಗಳು, ಅಹಂಕಾರ ಮೊದಲಾದವು ಜನಿಸುತ್ತವೆ. ಇವುಗಳನ್ನೇ ಸರ್ಗ ಎಂದು ಕರೆಯುತ್ತಾರೆ. ಬ್ರಹ್ಮನಿಂದ ಸೃಷ್ಟಿಸಲ್ಪಟ್ಟ ಈ ಚರಾಚರ ಸೃಷ್ಟಿಯನ್ನು ವಿಸರ್ಗ ಎಂದು ಕರೆಯುತ್ತಾರೆ. ಸೃಷ್ಟಿಸಿದ ಜೀವಕೋಟಿಯ ಮರ್ಯಾದೆ ರಕ್ಷಿಸುವುದನ್ನೇ ಸ್ಥಾನ ಎಂದು ಕರೆಯುತ್ತಾರೆ. ಭಕ್ತರ ಮೇಲಿನ ಭಗವಂತನ ಕರುಣೆಯನ್ನು ಪೋಷಣೆ ಎಂದು ಕರೆಯುತ್ತಾರೆ. ಜೀವಿಗಳ ಕೋರಿಕೆಗಳನ್ನು ಊತಿ ಎಂದು ಕರೆಯುತ್ತಾರೆ. ಭಗವಂತನ ಅವತಾರ ಕಥೆಗಳನ್ನು ಈಶಾನ್ಯ ಕಥೆಗಳು ಎಂದು ಕರೆಯುತ್ತಾರೆ. ಭಗವಂತ ಯೋಗ ನಿದ್ರೆಯಲ್ಲಿದ್ದಾಗ ಜೀವಿ ಅವನೊಳಗೆ ಐಕ್ಯವಾಗುವುದೇ ನಿರೋಧ. ಅಜ್ಞಾನ ಬಿಟ್ಟು ಭಗವಂತನೊಳಗೆ ಲೀನವಾಗುವುದೇ ಮುಕ್ತಿ. ಚರಾಚರ ಸೃಷ್ಟಿ, ಉತ್ಪತ್ತಿ ಹಾಗೂ ವಿನಾಶನಕ್ಕೆ ಕಾರಣವಾದ ಪರಬ್ರಹ್ಮ ಸ್ವರೂಪನನ್ನು ಆಶ್ರಯ ಎಂದು ಕರೆಯುತ್ತಾರೆ. ಅವರೇ ಈ ಇಡೀ ಸೃಷ್ಟಿಯನ್ನು ಸೃಷ್ಟಿಸಿದವರೆಂದರು ಶುಕ ಮಹರ್ಷಿ. ಶುಕ ಮಹರ್ಷಿ ವಿಷ್ಣುವಿನ ಅವತಾರಗಳ ಬಗ್ಗೆ ಹೇಳಿದಂತಹ ವಿಷಯವನ್ನು ಭಾಗವತ ಪುರಾಣ ಭಾಗ 6 ನೋಡೋಣ. ಇನ್ನೂ ಈ ರೀತಿಯಾದ ಪೌರಾಣಿಕ ವಿಡಿಯೋಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಈ ವಿಡಿಯೋ ನಿಮಗಿಷ್ಟವಾದಲ್ಲಿ ಲೈಕ್ ಹಾಗೂ ಶೇರ್ ಮಾಡುತ್ತಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ನಮ್ಮೊಂದಿಗೆ ಹಂಚಿಕೊಳ್ಳಿ. ಧನ್ಯವಾದಗಳು.